ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗೊತ್ತೇ ಇದೆ, ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗ್ತಿದ್ದ ನಾನ್ ಬಾಸುಮತಿ ರೈಸ್ ಇವಾಗ ಬ್ಯಾನ್ ಆಗಿದೆ. ಅದು ನ್ಯೂಜಿಲೆಂಡಲ್ಲಿ ಯಾವ ಥರ ಎಫೆಕ್ಟ್ ಆಗ್ತಿದೆ, ಹಾಗೇನೆ ಬ್ಯಾನ್ ಆಗೋಕ್ಕಿಂತ ಮುಂಚೆ ಅಕ್ಕಿ ರೇಟ್ ಎಷ್ಟಿತ್ತು, ಈಗ ಎಷ್ಟಿದೆ? ಒಂದಿಷ್ಟು ದೇಶಗಳಲ್ಲಿ ಒಬ್ಬರಿಗೆ ಇಂತಿಷ್ಟೇ ಅಕ್ಕಿ ತೊಗೊಂಡು ಹೋಗ್ಬೋದು ಅಂತ ಹೇಳಿ ಲಿಮಿಟೇಷನ್ಸ್ ಇದೆ. ಅದೇ ಥರ ಲಿಮಿಟೇಷನ್ಸ್ ನ್ಯೂಜಿಲೆಂಡಲ್ಲೂ ಇದೆಯಾ, ಹೇಗೆ ಏನು ಅಂತ ಹೇಳಿ ಒಂದು ಸಣ್ಣ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಕ್ಸ್ಪೋರ್ಟ್ ಬ್ಯಾನ್ ಆಗ್ತಿದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಇಲ್ಲಿನ ಇಂಡಿಯನ್ಸು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಅಕ್ಕಿನ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಕ್ಕಿ ಅಂತ ಒಂದೇ ಅಲ್ಲ, ಗೋಧಿ ಹಾಗೆಯೇ ಅಕ್ಕಿಯಿಂದ ಮಾಡುವಂಥ ಐಟಮ್ಸ್ ಅಂದರೆ ಈ ಅವಲಕ್ಕಿ ಆಗಿರ್ಬೋದು, ಮಂಡಕ್ಕಿ, ಶಾವ್ಗೆ ಈ ಥರದನ್ನು ಕೂಡ ಕೊಂಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದಿಷ್ಟು ದೇಶದಲ್ಲಿ ಅಂದರೆ ಕೆನಡಾ, ಅಮೇರಿಕಾ ಈ ಥರ ದೇಶಗಳಲ್ಲಿ ಒಬ್ಬರು ಒಂದೇ ರೈಸ್ ಬ್ಯಾಗ್ ತೊಗೊಂಡು ಹೋಗ್ಬೋದು ಅಂಥೇಳಿ ರಿಸ್ಟ್ರಿಕ್ಷನ್ಸ್ ಇದೆ. ಆದರೆ ನ್ಯೂಜಿಲೆಂಡಲ್ಲಿ ಆ ಥರ ಅಲ್ಲ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಅಂತಾರಲ್ಲ, ಯಾರು ಫಸ್ಟ್ ಬರ್ತಾರೋ ಅವರು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ರೈಸ್ನ ತೊಗೊಂಡು ಹೋಗ್ಬೋದು. ಇನ್ನು ಅಕ್ಕಿ ರೇಟ್ ಬಗ್ಗೆ ಹೇಳೋದಾದರೆ ಬ್ಯಾನ್ ಆಗೋಕ್ಕಿಂತ ಮುಂಚೆ 5 ಕೆಜಿ ಅಕ್ಕಿಗೆ $17 ಅಂತ ಅಂದರೆ ₹850 ಇತ್ತು. ಈಗ ಬ್ಯಾನ್ ಆದಮೇಲೆ $34 ಆಗಿದೆ 5 ಕೆಜಿಗೆ ಅಂತ ಅಂದರೆ ₹1700 ಆಗಿದೆ. ನಾವು ಮೊನ್ನೆನೂ ಕೂಡ ಒಂದು ಇಂಡಿಯನ್ ಸ್ಟೋರ್ಗೆ ಹೋಗಿ ಬಂದ್ವಿ, ಆದರೆ ಅವತ್ತು ಕೂಡ ಸ್ಟಾಕ್ ಇರಲಿಲ್ಲ. ಈ ಬಾಸುಮತಿ ರೈಸ್, ಜೀರಾ ರೈಸ್, ಬಾಯಿಲ್ಡ್ ರೈಸ್, ಹಾಗೇ ಬ್ರೌನ್ ರೈಸ್ ಈ ಥರ ಒಂದಿಷ್ಟು ವೆರೈಟೀಸ್ ಬಿಟ್ಟು ಸೋನಾ ಮಸೂರಿ ಅಕ್ಕಿ ಅಂತೂ ಸ್ಟಾಕೇ ಇರಲಿಲ್ಲ. ಹಿಂಗೆ ಸ್ಟಾಕ್ ಬರೋದು ಗೊತ್ತಾಗೋದಿಲ್ಲ, ಖಾಲಿ ಆಗೋದು ಗೊತ್ತಾಗೋದಿಲ್ಲ. ಇದು ಇಲ್ಲಿನ ಸಿಚುವೇಶನ್. ಮೋಸ್ಟ್ಲಿ ಇನ್ನೊಂದು 2-3 ತಿಂಗಳಲ್ಲಿ ಈ ಸಿಚುವೇಶನ್ ಸರಿ ಹೋಗ್ಬೋದು. ಹಾಗಂತ ಈ ಎಕ್ಸ್ಪೋರ್ಟ್ ಬ್ಯಾನ್ ಬಗ್ಗೆ ನಾನೆಲ್ಲೂ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ನಮ್ಮ ದೇಶದ ಜನಕ್ಕೆ ಅಕ್ಕಿ ಸಿಕ್ಕರೆ ತಾನೇ ನೆಕ್ಸ್ಟ್ ಎಕ್ಸ್ಪೋರ್ಟ್ ಮಾಡಬೇಕೋ ಬೇಡವೋ ಅಂತೇಳಿ ಆಪ್ಷನ್ ಸಿಗೋದು. ಹಾಗಾಗಿ ನಾನು ಅದ್ರ ಬಗ್ಗೆ ಎಲ್ಲೂ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಇಲ್ಲಿನ ಸಿಚುವೇಶನ್ ಯಾವ ಥರ ಇದೆ ಅದನ್ನು ನಾನು ಇಲ್ಲಿ ತೋರಿಸುವ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿ ತನಕ ಬಾಯ್ ಬಾಯ್.